ಇನ್ನು ಗುಂಪೇನಾದರೂ ಸೇರಿದ್ರೆ ಗುಂಪು ಗುಂಪಾಗಿದ್ರೆ ಪೊಲೀಸರ ಕಡೆಯಿಂದ ಲಾಠಿ ಚಾರ್ಜ್ ಆಗುತ್ತೆ ಜನ ಗುಂಪು ಗುಂಪಾಗಿ ಸೇರಿದ್ರೆ ಕ್ರಮ ಕೈಗೊಳ್ಳಿ ಅನ್ನೋ ಒಂದು ಆದೇಶ ಕೂಡ ಇವತ್ತು ಬರ್ತಾ ಇದೆ ಗುಂಪು ಗುಂಪಾಗಿ ಜನ ಸೇರಿದ್ರೆ ಕ್ರಮ ಆಗುತ್ತೆ ಅಷ್ಟದಿಕ್ಪಾಲಕರ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಕಡೆಯಿಂದ ಖಡಕ್ ಸೂಚನೆ ರವಾನೆಯಾಗಿದೆ ಎಲ್ಲಾದರೂ ಗುಂಪು ಸೇರಿಕೊಂಡು ಮೀಟಿಂಗ್ ಏನಾದರೂ ಮಾಡ್ತಾ ಇದ್ದರೆ ಅಂತವರ ಮೇಲೆ ಖಾಕಿ ಕಣ್ಗಾವಲು ಇರಲಿ ಹೆಚ್ಚಿನ ಪೊಲೀಸ್ ನಿಯೋಜನೆ ಅಂತ ಕಡೆಗಳಲ್ಲಿ ಆಗಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಂಥ ಪರಿಸ್ಥಿತಿ ಬಂದುಬಿಡಿದೆ ಅಂತ ಹೇಳಿದ್ರೆ ಇವೆಲ್ಲ ಮುಖ್ಯಮಂತ್ರಿ ನೋಡಿ ಗುರುತಿಸಿ ಹೇಳುವಂತದಲ್ಲ ರೀ ಒಂದು ಯಾವುದೋ ಖಾಸಗಿ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲವಂತೆ ಅದನ್ನ ನೋಡ್ರಪ್ಪ ಅಲ್ಲೇರ ಗುಂಪು ಸೇರಿದ್ರೆ ಪೊಲೀಸರಿಗೆ ಹೇಳ್ರಪ್ಪ ಅವರ ಮೇಲೆ ಅಟ್ಯಾಕ್ ಚಾರ್ಜ್ ಮಾಡ್ಸರಪ್ಪ ಇದೆಲ್ಲ ಮುಖ್ಯಮಂತ್ರಿ ಕೆಲಸ ಎಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆ ಫೇಲ್ಯೂರ್ ಆಗಿದೆ ಎನ್ನುವುದರ ಸೂಚನೆ ಈ ಆದೇಶಗಳು ಒಂದು ಇಡಿ ವ್ಯವಸ್ಥೆ ಬಿಬಿಎಂಪಿ ಅಧಿಕಾರಿಗಳೇ ಇಲ್ಲದೆ ಸಭೆ ಏನು ಕೇಳಿ ನೆಟ್ಟ ಕೆಲಸ ಮಾಡಲಿಲ್ಲ ಅಂತ ಅಲ್ಲಿ ಹೋಗಿ ಹೈಕೋರ್ಟ್ ಮುಂದೆ ಕೈ ಕಟ್ಟಿಕೊಂಡು ನಮಸ್ಕಾರ ಬುದ್ಧಿ ನಮಸ್ಕಾರ ಸ್ವಾಮಿ ತಪ್ಪಾಯ್ತು ಸ್ವಾಮಿ ಕ್ಷಮಿಸಿಬಿಡಿ ಸ್ವಾಮಿ ಅಂತ ಅಲ್ಲಿಗೆ ಹೋಗಿರ್ತಾರೆ ಇಲ್ಲಿ ಬಂದು ಕೆಲಸ ಮಾಡಲ್ಲ ಈಗೇನಾಗಿದೆ ಅಷ್ಟದಿಕ್ಪಾಲಕರನ್ನ ಇಟ್ಕೊಂಡು ಆ ಸಭೆ ಮಾಡಿ ಅಲ್ಲೇ ನೋಡ್ರಿ ಅದೇನ ಗುಂಪು ಸೇರಿದ ಅವರಿಗೆ ಹೇಳ್ರಿ ಅದೇನ ಖಾಸಗಿ ಆಸ್ಪತ್ರೆ ಕಥೆ ನೋಡ್ರಿ ಇದೆಲ್ಲ ಮುಖ್ಯಮಂತ್ರಿ ಬಂದು ಇಷ್ಟು ಜನ ಸಚಿವರುಗಳಿಗೆ ಹೇಳಬೇಕಾ ಇವರು ಯಾರು ಕಣ್ ಕಾಣಿಸಲ್ವಾ ಇವರಿಗೆ ಕಾಣಿಸುತ್ತೆ ತಾನೆ ಏನು ಸಮಸ್ಯೆ ಆಗ್ತಿದೆ ಗೊತ್ತಾಗ್ತಿದೆ ತಾನೆ ಗಂಟೆಗೆ 3 ಜನ ಸಾಯ್ತಾ ಇದ್ದಾರೆ 1 ಗಂಟೆಗೆ 3 ಜನ ಏನು ಮಾಡ್ತಿದೆ ಹಾಗಾದ್ರೆ ವ್ಯವಸ್ಥೆ ಎಲ್ಲ ಮುಖ್ಯಮಂತ್ರಿ ಕಡೆಯಿಂದನೇ ಬರಬೇಕಾ ಇವರಿಗೆ ಯಾರಿಗೂ ಹೊಳಿತಾ ಇಲ್ವಾ ಇಂಟ್ರೆಸ್ಟ್ ಇಲ್ವಾ ಏನು ಕಥೆ ಅಂತ ಅರ್ಥ ಆಗ್ತಾ ಇಲ್ಲ ಅಷ್ಟೇ ಇದು